ನಮಸ್ತೆ ವೀಕ್ಷಕರೇ. ಐಪಿಎಲ್ ಮೆಗಾ ಅರಾಜಿಗೂ ಮುನ್ನ ಆರ್ಸಿಬಿ ತಂಡ ಮೂವರು ಆಟಗಾರರನ್ನು ರಿಟೈನ್ ಮಾಡಿಕೊಂಡಿದೆ. ಆದರೆ ಕೈಬಿಟ್ಟ ಆಟಗಾರರ ಪಟ್ಟಿಯಲ್ಲಿ ಕೆಲ ಪ್ರಮುಖ ಪ್ಲೇಯರ್ಸ್ ಇರುವುದು ವಿಶೇಷ. ಅದರಲ್ಲಿ ಮುಂಚೂಣಿಯಲ್ಲಿರುವ ಹೆಸರು ಯುಜುವೇಂದ್ರ ಚಹಲ್. ಕಳೆದ ಸೀಸನ್ನಲ್ಲಿ ಆರ್ಸಿಬಿ ಪರ 7 ಕೋಟಿ ಆಡಿದ ಚಹಲ್ ಈ ಬಾರಿ ಮೆಗಾ ಅರಾಜಿನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಆದರೆ ಚಹಲ್ ಮತ್ತೆ ಆರ್ಸಿಬಿಗೆ ಸಿಗುವುದು ಡೌಟ್ ಎಂದಿದ್ದಾರೆ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಆಕಾಶ್ ಚೋಪ್ರಾ. ಚಹಲ್ ಅವರನ್ನು ಖರೀದಿಸಲು ಎಲ್ಲಾ ಫ್ರಾಂಚೈಸಿಗಳು ಪೈಪೋಟಿ ನಡೆಸಲಿದೆ. ಹಾಗಾಗಿ ಅವರು ಆರ್ಸಿಬಿಗೆ ಮತ್ತೆ ಸಿಗುವುದು ಡೌಟ್. ಹೀಗಾಗಿ ಆರ್ಸಿಬಿ ತಂಡವು ಬದಲಿ ಆಟಗಾರನನ್ನು ಟಾರ್ಗೆಟ್ ಮಾಡಲಿದೆ ಎಂದಿದ್ದಾರೆ ಆಕಾಶ್ ಚೋಪ್ರಾ. ಚೋಪ್ರಾ ಪ್ರಕಾರ ಆರ್ಸಿಬಿ ತಂಡವು ಚಹಲ್ ಬದಲಿಗೆ ಮುಂಬೈ ಇಂಡಿಯನ್ಸ್ ತಂಡ ಬಿಡುಗಡೆ ಮಾಡಿರುವ ರಾಹುಲ್ ಚಹರ್ ಅವರನ್ನು ಟಾರ್ಗೆಟ್ ಮಾಡಲಿದೆ. ಏಕೆಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಲೆಗ್ ಸ್ಪಿನ್ ಹೊರತುಪಡಿಸಿ ಯಾವುದೇ ಸ್ಪಿನ್ ಬೌಲಿಂಗ್ ವರ್ಕ್ ಆಗುವುದಿಲ್ಲ. ಹೀಗಾಗಿ ನನ್ನ ಪ್ರಕಾರ ಆರ್ಸಿಬಿ ತಂಡವು ರಾಹುಲ್ ಚಹರ್ ಅವರ ಖರೀದಿಗೆ ಮುಂದಾಗಲಿದೆ ಎಂದು ಆಕಾಶ್ ಚೋಪ್ರಾ ತಿಳಿಸಿದ್ದಾರೆ. ಇನ್ನು ಆರ್ಸಿಬಿಗೆ ರಾಹುಲ್ ಚಹರ್ ಕೂಡ ಸಿಗದಿದ್ದರೆ ಪಂಜಾಬ್ ಕಿಂಗ್ಸ್ ತಂಡ ಬಿಡುಗಡೆ ಮಾಡಿರುವ ರವಿ ಬಿಷ್ಣೋಯ್ ಅವರನ್ನು ಟಾರ್ಗೆಟ್ ಮಾಡಬಹುದು ಎಂದು ತಿಳಿಸಿದ್ದಾರೆ. ಹಾಗಾಗಿ ಆರ್ಸಿಬಿ ತಂಡವು ಚಹಲ್ ಬದಲಿಗೆ ರಾಹುಲ್ ಚಹರ್ ಅಥವಾ ರವಿ ಬಿಷ್ಣೋಯ್ ಅವರನ್ನು ಖರೀದಿಸಲಿದೆ ಎಂದು ಆಕಾಶ್ ಚೋಪ್ರಾ ತಿಳಿಸಿದ್ದಾರೆ. ನಿಮ್ಮ ಪ್ರಕಾರ ಚಹಲ್ ಬದಲಿಗೆ ಸ್ಪಿನ್ನರ್ ಆಗಿ ಆರ್ಸಿಬಿ ತಂಡ ಯಾರನ್ನು ಖರೀದಿಸಬಹುದು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು.